ಬೈಲಹೊಂಗಲ ಕೆಆರ್ಸಿಎಸ್ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ತಂಡ ಸಕ್ಕರೆ ನಾಡು ಮಂಡ್ಯದ ಕಡೆಗೆ ಪ್ರಯಾಣ ಬೆಳೆಸಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಯುವ ವೈಜ್ಞಾನಿಕ ಸಂಸತ್ ಅಧಿವೇಶನ ನಡೆಯಲಿದೆ. ಸಕ್ಕರೆ ನಾಡು ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ನಾಳೆ ದಿನಾಂಕ 28 ಹಾಗೂ ನಾಡಿದ್ದು ದಿನಾಂಕ 29 ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಕನ್ನಿನಾಯ್ಕರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಮೂಢನಂಬಿಕೆಗಳಿಗೆ ಸೆಡ್ಡು ಹೊಡೆದು ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ನಾಡಿನಲ್ಲಿ ತಮ್ಮದೇ ಛಾಪು ಮೂಡಿಸಿದ ಹುಲಿಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ಯುವ ವೈಜ್ಞಾನಿಕ ಸಂಸತ್ ಅಧಿವೇಶನ ನಡೆಯಲಿರುವ ಹಿನ್ನೆಲೆಯಲ್ಲಿ ಈ ದಿನ ಬೈಲಹೊಂಗಲದ ಕೆಆರ್ಸಿಇಎಸ್ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ತಂಡ ಮಂಡ್ಯ ಕಡೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿಸಿದರು. ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಿಂದ ವೈಜ್ಞಾನಿಕ ಯುವ ವಿಜ್ಞಾನಿಗಳ ಸಮಾವೇಶಕ್ಕೆ ಮಂಡ್ಯದಲ್ಲಿ ನಡೆಯುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ಇಂದಿನ ದಿನ ನಾವು ಮಂಡ್ಯಕ್ಕೆ ತೆರಳ್ತಾ ಇದ್ದೀವಿ. ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹುಲಿಕಲ್ ನಟರಾಜರು ಈಗಾಗಲೇ ನೀವು ಅವರನ್ನು ಪರಿಚಯಿಸಿಕೊಂಡಿರ್ಬೋದು. ಯಾಕೆಂದರೆ ಅವರು ಮೂಢನಂಬಿಕೆಗಳ ವಿರುದ್ಧ ಮತ್ತು ಕಂದಾಚಾರಗಳ ವಿರುದ್ಧ ಅವನ್ನ ಜನರಲ್ಲಿ ಮೂಢನಂಬಿಕೆಗಳನ್ನು ಬಿತ್ತಕ್ಕಂಥ ವಿಷಯಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮಾನ್ಯ ಹುಲಿಕಲ್ ನಟರಾಜ್ ಅವರು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯಿಂದ ನಾವು ಹದಿನಾಲ್ಕು ಸಂತ ವಿದ್ಯಾರ್ಥಿಗಳೊಂದಿಗೆ ಕೆಆರ್ಸಿಎಸ್ ನಮ್ಮ ಸಂಸ್ಥೆ ದೇಶದಲ್ಲಿ ನಾಡಿನಲ್ಲಿ ಉತ್ತರ ಕರ್ನಾಟಕದ ಹೆಸರು ಪ್ರತಿಷ್ಠೆಯಾಗಿರ್ತಕ್ಕಂಥ ಈ ಸಂಸ್ಥೆಯಿಂದ ನಮ್ಮ ಸಂಸ್ಥೆಯ ಕೆಆರ್ಸಿಎಸ್ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ಡಾಕ್ಟರ್ ವಿ ಐ ಪಾಟೀಲ್ರವರು ಈ ಎಲ್ಲ ಮಕ್ಕಳೊಟ್ಟಿಗೆ ಹಾಗೂ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸಂತೋಷ್ ಅವ್ರ ಜೊತೆಗೆ ನಮ್ಮನ್ನು ಮಂಡ್ಯವರೆಗೆ 2 ದಿನಗಳಲ್ಲಿ ನಡೀತಕ್ಕಂಥ ಸಮಾವೇಶಕ್ಕೆ ಬೀಳ್ಕೊಡ್ತಾ ಇದ್ದಾರೆ. ಇಂದಿನ ದಿನ ಆ ಕೆಆರ್ಸಿಎಸ್ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ವಿ ಐ ಪಾಟೀಲ್ ಅವರು ಕೂಡ ನಾವು ಈ ಮಕ್ಕಳ ಪರವಾಗಿ ಮತ್ತು ವೈಜ್ಞಾನಿಕ ಪರಿಷತ್ತಿನ ಡಾಕ್ಟರ್ ಹುಲಿಕಲ್ ಅವರ ಪರವಾಗಿ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜ್ಯ ಮಟ್ಟದ ಸಂಚಾಲಕಿಯಾಗಿರ್ತಕ್ಕಂಥ ಶ್ರೀಮತಿ ಸಹೋದರಿ ಮೀನಾಕ್ಷಿ ಕುಡಸಮ್ಮನವರೊಟ್ಟಿಗೆ ನಾವೆಲ್ಲ ಹುಬ್ಬಳ್ಳಿಯಿಂದ ಮಂಡ್ಯಕ್ಕೆ ವರದಿಗಾರ ಈಶ್ವರ್ ಶಿಲೇಗಾರ, ಎಸ್ 9 ಟಿವಿ.